ವಿಡಿಯೋ ನೋಡ್ತಿರುವ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ರೋಹಿ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಮ್ಮ ಒಂದು ಫೋಟೋಗಳ ಬ್ಯಾಕ್ಗ್ರೌಂಡ್ನ ಆನ್ಲೈನಲ್ಲಿ ಕ್ರೋಮ್ ಬ್ರೌಸರ್ ಮುಖಾಂತರ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತ. ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ವೀಡಿಯೋಸ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲೇ ಕಾಣ್ತಿರ್ತಕ್ಕಂಥ ಬೆಲ್ ಐಕಾನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಬೆಲ್ ಐಕಾನ ಆನ್ ಮಾಡ್ಕೊಳ್ಳೋದ್ರಿಂದ ನನ್ನ ಮುಂದಿನ ವೀಡಿಯೋಸ್ಗಳ ನೋಟಿಫಿಕೇಶನ್ಸ್ಗಳು ನಿಮಗೂ ಸಹ ಬರ್ತವೆ ಫ್ರೆಂಡ್ಸ್. ನೀವು ಕೂಡ ಫಸ್ಟು ನನ್ನ ವೀಡಿಯೋಸ್ಗಳನ್ನ ನೋಡ್ಬೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊಬೈಲ್ನಲ್ಲಿ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ನಾನು ನ್ಯೂ ಟ್ಯಾಬ್ನ ಸೆಲೆಕ್ಟ್ ಮಾಡ್ಕೊತಾ ನಿಮ್ಗೆ ಲೈವ್ ಅಲ್ಲಿ ತೋರ್ಸೋಕ್ಕೋಸ್ಕರ PIXLR ಅಂತ ಟೈಪ್ ಮಾಡಿ ಫ್ರೆಂಡ್ಸ್, PIXLR ಅಂತ ಟೈಪ್ ಮಾಡಿ ಫ್ರೆಂಡ್ಸ್. ಟೈಪ್ ಮಾಡಿ ಸರ್ಚ್ ಮಾಡೋದ್ರೆ ನಿಮಗೆ ಮೊದಲನೇ ಆಪ್ಷನಲ್ಲಿ ಒಂದು ವೆಬ್ಸೈಟ್ ಕಾಣುತ್ತೆ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ರಿಮೂವ್ BG ಒನ್ ಸ್ಟೆಪ್ ಬ್ಯಾಕ್ಗ್ರೌಂಡ್ ರಿಮೂವ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್. ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಪನ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಫೋಟೋ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಬೇಕು ಅಂದ್ಕೊಂಡಿರೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ಆ ಫೋಟೋನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಫ್ರೆಂಡ್ಸ್, ನಾನು ಈ ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ನಿಮಗೆ ಲೈವಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಇಮೇಜ್ನ. ನೆಕ್ಸ್ಟು ನಿಮಗೆ ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ ಫ್ರೆಂಡ್ಸ್, ಮೇಲೆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮೇಲೆ ಇರ್ತಕ್ಕಂಥ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಆಟೋಮೆಟಿಕ್ಕಾಗಿ ನಿಮಗೆ ಆನ್ಲೈನಲ್ಲೇ ಈ ಒಂದು ಫೋಟೋಗಳ ಬ್ಯಾಕ್ಗ್ರೌಂಡು ರಿಮೂವ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್, ಟೂಲ್ಸ್ ಕೆಳಗಡೆ. ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಫೋಟೋ ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್, ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಸಿಂಪಲ್. ಹಾಗೆಯೇ ಈ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿರ್ತಕ್ಕಂಥ ಇಮೇಜ್ ನಾನು PIXLR ಅಪ್ಲಿಕೇಶನ್ ಮುಖಾಂತರ ಬ್ಯಾಕ್ಗ್ರೌಂಡ್ ಬೇರೆ ಬ್ಯಾಕ್ಗ್ರೌಂಡ್ನ ಹೇಗೆ ಆ್ಯಡ್ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಜಸ್ಟು PIXLR ಅಪ್ಲಿಕೇಶನ್ನ ಓಪನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ನಾನು ಈ ಪ್ಲಸ್ ಐಕಾನ್ ಕಾಣ್ತಿದ್ದೆ ಫ್ರೆಂಡ್ಸ್, ಮೇಲೆ ಅಲ್ಲಿ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ರಿಮೂವ್ ಮಾಡಿದ್ವಲ್ಲ ಬ್ಯಾಕ್ಗ್ರೌಂಡು ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ನಾನು ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಬೇರೆ ಬ್ಯಾಕ್ಗ್ರೌಂಡ್ನ ಕೂಡ ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಯಾವುದಾದ್ರು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಹಳೆ ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರ್ತಕ್ಕಂಥ ಫೋಟೋನ ಮೇಲೆ ಬರೋ ಥರ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ತುಂಬಾ ಸಿಂಪಲ್ ಆಗಿ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿಕೊಂಡು ಬೇರೆ ಬ್ಯಾಕ್ಗ್ರೌಂಡ್ನ ಕೂಡ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್. ತುಂಬ ಈಸಿ. ಹಾಗೆ ನಾನು ಇನ್ನೊಂದು ಇನ್ನೊಂದು ಫೋಟೋನ ಕೂಡ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಿಗಿನ್ AI ಆಟೋ ರಿಮೂವಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದೆ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಯಾವ ಫೋಟೋದು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಬೇಕು ಅಂದ್ಕೊಂಡಿರೋ ಆ ಒಂದು ಫೋಟೋನ ಜಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ನನ್ನ ಒಂದು ಫೋಟೋನ ಈ ಸಲ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಬೇರೆ ಫೋಟೋ ಯಾವುದು ಕೂಡ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ನಿಮಗೆ ಲೈವಲ್ಲೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಜಸ್ಟ್ ನಾನು ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ರೆ ಮೇಲೆ ನಿಮಗೆ ರೈಟ್ ಆಪ್ಷನ್ ಬರುತ್ತೆ ಫ್ರೆಂಡ್ಸ್. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಆ ಒಂದು ರೈಟ್ ಆಪ್ಷನ್ ಮೇಲೆ ಸಿಂಪಲ್ ಆಗಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಲೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಆನ್ಲೈನಲ್ಲೇ ಈ ಒಂದು ಫೋಟೋಗಳ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ ಫ್ರೆಂಡ್ಸ್. ನಾವಿಲ್ಲಿ ಯಾವುದೇ ಥರ ಬ್ರಷ್ ಮಾಡಬೇಕಾ ಇಲ್ಲ ಕ್ರಾಪ್ ಮಾಡ್ಕೊಬೇಕಾ ಇಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಈ ಒಂದು ಫೋಟೋನ ಡೌನ್ಲೋಡ್ ಮಾಡ್ಕೊಬೇಕು ಅಂದ್ರೆ ನಿಮಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಡೌನ್ಲೋಡ್ ಆಪ್ಷನ್ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಈ ಒಂದು ಫೋಟೋ ಗ್ಯಾಲರಿಗೆ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ ಕ್ರೋಮ್ ಬ್ರೌಸರ್ ಮುಖಾಂತರ ಆನ್ಲೈನಲ್ಲೇ ನಮ್ಮ ಒಂದು ಫೋಟೋಗಳ ಬ್ಯಾಕ್ಗ್ರೌಂಡ್ನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು, ಹಾಗೆಯೇ ನಿಮ್ಮ ಏನಾದರೂ ಸಜೆಷನ್ ಕೊಡ್ತೀರಾ, ನನ್ನ ಒಂದು ವೀಡಿಯೋಸ್ಗಳಿಗೆ ಏನಾದರೂ ಸಜೆಷನ್ ಕೊಡ್ತೀರಾ ಅಂದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಅವರು ಕೂಡ ಫೋಟೋಗಳನ್ನ ಎಡಿಟ್ ಮಾಡ್ಕೊಬೇಕಾಗಿರುತ್ತೆ, ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಬೇಕಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ಮ ಒಂದು ಫ್ರೆಂಡ್ಸ್ಗೂ ಸಹ ಈ ಒಂದು ವೀಡಿಯೋಗಳನ್ನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವೀಡಿಯೋದಲ್ಲಿ ಇದಕ್ಕಿನ ಒಂದು ಒಳ್ಳೆ ಫೋಟೋ ಎಡಿಟಿಂಗ್ ಬಗ್ಗೆ ತಿಳಿಸ್ಕೊಡೋಕ್ಕೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.